ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಸಕಲ ಸುದ್ದಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾಳೆ ನಮ್ಮ ಕಿಚ್ಚಾ ಸುದೀಪ್ ಸರ್ ಹಾಗೂ ದುನಿಯಾ ವಿಜಯ್ ಸರ್ ಅಭಿನಯಿಸಿರುವ ಸಲಗ ಮತ್ತು ಕೋಟಿಗೊಬ್ಬ 3 ಈ ಎರಡು ಸಿನಿಮಾಗಳು ಬಿಡುಗಡೆ ಆಗ್ತಾ ಇದಾವೆ ಸ್ನೇಹಿತರು. ಅದ್ರ ಬಗ್ಗೆ ಒಂದಷ್ಟು ಮಾತಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ ಸ್ನೇಹಿತರೆ, ತಡ ಮಾಡಿದ ವಿಡಿಯೋನ ಶೇರ್ ಮಾಡೋಣ. ಸ್ನೇಹಿತರೆ, ಸಲಗ ಮೊದಲೇದಾಗಿ ಈ ಸಿನಿಮಾ ಬಗ್ಗೆ ನೋಡೋದಾದರೆ, ಸ್ನೇಹಿತರೆ ಸಲಗ ಸಿನಿಮಾ ವಿಶೇಷತೆ ಯಾಕೆ ಅನ್ನಿಸ್ತಪ್ಪ ಅಂತಂದರೆ, ಸೊ ಮೊಟ್ಟ ಮೊದಲನೇ ಸಲ ಆ್ಯಕ್ಟರ್ ದುನಿಯಾ ವಿಜಯ್ ಅಂದರೆ ಒಬ್ಬ ನಟರಾಗಿರುವಂತಹ ದುನಿಯಾ ವಿಜಯ್ ಅವರು ನಿರ್ದೇಶಕರಾಗ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಸಲಗ ಸಿನಿಮಾದ ಮೂಲಕ ದುನಿಯಾ ವಿಜಯ್ ಸರ್ ಬಂದು ನಿರ್ದೇಶಕರಾಗ್ತಾ ಇದ್ದಾರೆ. ಸೊ ಅವರು ಮೊಟ್ಟ ಮೊದಲನೇ ಬಾರಿ ನಿರ್ದೇಶನ ಮಾಡಿರುವಂತಹ ಸಿನಿಮಾ ಎನ್ನುವ ಒಂದು ಹೆಗ್ಗಳಿಕೆಗೆ ಈ ಸಿನಿಮಾ ಪಾತ್ರ ಆಗ್ತಾ ಇದೆ ಸ್ನೇಹಿತರೆ. ಸೊ ಈ ಒಂದು ಕಾರಣದಿಂದ ಈ ಸಿನಿಮಾ ವಿಶೇಷ ಅನಿಸುತ್ತೆ. ಅಷ್ಟಲ್ಲದೆ ಈ ಸಿನಿಮಾದ ಹಾಡುಗಳು ಸಿಕ್ಕಾಪಟ್ಟೆ ಟ್ರೆಂಡಿ ಆಗಿದ್ವು. ಸೊ ಎಲ್ರಿಗೂ ಈ ಸಾಂಗುಗಳು ತುಂಬ ಇಷ್ಟ ಆಗಿದ್ದವು ಸ್ನೇಹಿತರೆ. ಭಾಳಷ್ಟು ಕ್ಯಾಚಿ ಸಾಂಗ್ಗಳಿದ್ವು ಈ ಸಿನಿಮಾದಲ್ಲಿ. ಸೊ ಇದ್ದವ್ರಿಗೆ ಏನು ಬಿಡುಗಡೆ ಆಗಿದೆಯಲ್ಲ ಆ ಎಲ್ಲ ಸಾಂಗ್ಗಳು ತುಂಬಾ ಇಷ್ಟಪಟ್ಟಿದ್ರು. ಮತ್ತು ಮಾಸ್ ಅಂಡರ್ವರ್ಲ್ಡ್ ಒಂದು ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರು ನಟಿಸ್ತಾ ಇದ್ದಾರೆ ಸ್ನೇಹಿತರೆ. ಸೊ ಈ ಒಂದು ಕಾರಣಕ್ಕೆ ಸಲಗ ಸಿನಿಮಾ ವಿಶೇಷತೆ ಅನಿಸ್ಕೊಳ್ಳುತ್ತೆ ಸ್ನೇಹಿತರೆ. ಇನ್ನು ಕೋಟಿಗೊಬ್ಬ 3 ಸಿನಿಮಾ ಬಗ್ಗೆ ನೋಡೋದಾದರೆ ಸ್ನೇಹಿತರೆ, ಕೋಟಿಗೊಬ್ಬ ಅದೊಂದು ಬ್ರ್ಯಾಂಡ್ ನೇಮ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಪ್ಪ ಅಂತಂದರೆ ನಮ್ಮ ಸಾಹಸ ಸಿನಿಮಾ ವಿಷ್ಣುವರ್ಧನ್ ಸರ್ ಅವರು ನಟಿಸಿ ಸೂಪರ್ ಡೂಪರ್ ಹಿಟ್ ಆದಂಥ ಸಿನಿಮಾ ಕೋಟಿಗೊಬ್ಬ. ಸೊ ಇದರದ್ದು ಮುಂದುವರೆದ ಭಾಗ ಅಂತ ಅಲ್ಲ, ಸೊ ಕೋಟಿಗೊಬ್ಬ 2 ಅಂದರೆ ಆ ಒಂದು ಫ್ರಾಂಚೈಸಿ ಏನು ಪ್ರೊಡ್ಯೂಸರ್ ಇದ್ದಾರಲ್ಲ, ಸೊ ಆ ಟೈಟ್ಲನ್ನ ಮುಂದುವರಿಸಿದ್ರು ಕೋಟಿಗೊಬ್ಬ 2 ಅಂತೇಳಿ. ಆ ಸಿನಿಮಾದಲ್ಲಿ ನಮ್ಮ ಕಿಚ್ಚ ಸುದೀಪ್ ಸರ್ ಬಂದು ನಾಯಕರಾಗಿ ನಟಿಸಿದರು. ಇದೊಂದು ಪಕ್ಕಾ ಕಮರ್ಷಿಯಲ್ ಮಾಸ್ ಎಂಟರ್ಟೈನರ್ ಮೂವಿ ಆಗಿತ್ತು ಸ್ನೇಹಿತರೆ. ಅಷ್ಟಲ್ಲದೆ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅದು ಅಲ್ಲದೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಅಭಿನಯ ತುಂಬಾ ಚೆನ್ನಾಗಿತ್ತು. ಸೊ ಈ ಒಂದು ಸಕ್ಸಸ್ಫುಲ್ ಸಿನಿಮಾದ ಮುಂದುವರೆದ ಸರಣಿಯ ಭಾಗವಾಗಿ ಕೋಟಿಗೊಬ್ಬ 3 ಸಿನಿಮಾ ಬರ್ತಾ ಇದೆ ಸ್ನೇಹಿತರೆ. ಸೊ ಈ ಒಂದು ಕಾರಣಕ್ಕೆ ಈ ಸಿನಿಮಾ ವಿಶೇಷತೆ ಅನಿಸ್ಕೊಳ್ಳುತ್ತೆ ಸ್ನೇಹಿತರೆ. ಸೊ ಆಲ್ರೆಡಿ ಕೋಟಿಗೊಬ್ಬ ಮತ್ತು ಕೋಟಿಗೊಬ್ಬ 2 ಎರಡು ಹಿಟ್ ಆಗಿರೋದ್ರಿಂದ ಈ ಸಿನಿಮಾನು 100% ಹಿಟ್ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ದುನಿಯಾ ವಿಜಯ್ ಸರ್ ಅಭಿಮಾನಿಗಳಿಗೆ ಮತ್ತು ಕಿಚ್ಚ ಸುದೀಪ್ ಸರ್ ಅಭಿಮಾನಿಗಳಿಗೆ ಹೇಳೋದೇನಪ್ಪ ಅಂದರೆ, ದಯವಿಟ್ಟು ಇಬ್ಬರು ಎರಡು ಸಿನಿಮಾನ ನೋಡಿ. ಹಾಗೆ ಎಲ್ಲ ಕನ್ನಡ ಸಿನಿ ಪ್ರೇಮಿಗಳು ಸಹ ಎರಡು ಸಿನಿಮಾಗಳು ನೋಡಿ. ಸ್ಟಾರ್ ವಾರ್ ಅಂಥದ್ದು ಏನೂ ಇರಲ್ಲ. ಸೊ ನಮಗೆ ಸುದೀಪ್ ಸರ್ ಇಷ್ಟ ಆದರೆ ಸುದೀಪ್ ಸರ್ ಸಿನಿಮಾ ನೋಡೋಣ, ದುನಿಯಾ ವಿಜಯ್ ಸರ್ ಇಷ್ಟ ಆದರೆ ಅವ್ರ ಸಿನಿಮಾನ ನೋಡಿ. ಸೊ ನಿಮಗೆ ಇಬ್ಬರು ಇಷ್ಟ ಆದರೆ ಇಬ್ಬರು ಸಿನಿಮಾನ ನೋಡಿ. ನಿಮಗೆ ಕನ್ನಡ ಸಿನಿಮಾ ಯಾವುದೇ ಹೀರೋ ಆದರೂ ಪರವಾಗಿಲ್ಲ, ನಾವು ಯಾವುದೇ ಒಂದು ಹೊಸ ಕನ್ನಡ ಸಿನಿಮಾ ಬಂದರೆ ನೋಡ್ತೀವಿ ಅನ್ನೋದಾದರೆ ಖಂಡಿತ ಖಂಡಿತ ಎರಡು ಸಿನಿಮಾನ ನೋಡಿ. ಎರಡು ಸಿನಿಮಾಗಳಿಗೆ ನಿಮ್ಮ ಒಂದು ಆಶೀರ್ವಾದ ಖಂಡಿತ ಬೇಕೇ ಬೇಕು. ಯಾಕಪ್ಪ ಅಂತಂದರೆ ಕೊರೋನಾ ಕಾರಣದಿಂದ ಕನ್ನಡ ಚಿತ್ರರಂಗ ಭಾಳಷ್ಟು ಕಷ್ಟವನ್ನು ಅನುಭವಿಸಿದೆ ಸ್ನೇಹಿತರೆ. ಸೊ ಈಗ ಎರಡನೇ ಅಲೆಯ ನಂತರ ಎರಡು ದೊಡ್ಡ ಸಿನಿಮಾಗಳು ಬಿಡುಗಡೆ ಆಗ್ತದವೆ. ಸೊ ಅವು ಎರಡು ಸಿನಿಮಾಗಳಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಸ್ನೇಹಿತರೆ, ವಿಡಿಯೋ ನಿಮ್ಗೆ ಇಷ್ಟ ಆದರೆ ಏನು ಮಾಡ್ಬೇಕಪ್ಪ ಅಂದರೆ ಕೂಡಲೇ ಲೈಕ್ ಮಾಡಬೇಕು, ಹಾಗೆ ಶೇರ್ ಮಾಡಬೇಕು. ಹಾಗೆ ಸಲಗ ಸಿನಿಮಾದ ಬಗ್ಗೆ ಆಗಲಿ ಅಥವಾ ಕೋಟಿಗೊಬ್ಬ 3 ಸಿನಿಮಾದ ಬಗ್ಗೆ ಆಗಲಿ ಅಥವಾ ಕಿಚ್ಚ ಸುದೀಪ್ ಸರ್ ಬಗ್ಗೆ ಆಗಲಿ ವಿಜಯ್ ಸರ್ ಬಗ್ಗೆ ಆಗಲಿ ಏನಾದರೂ ಹೇಳಬೇಕು ಅನ್ಸಿದ್ರೆ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.